ಕರ್ನಾಟಕದ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಂತಹ ಧೀರ ಮಹಿಳೆಯರೇ, ಪುರುಷರೇ, ಯುವಕ ಯುವತಿಯರೇ, ಮಾಧ್ಯಮದ ಮಿತ್ರರೇ, ಸಂಘಟಕರೇ, ಈಗಾಗಲೇ ನಮ್ಮ ಮಧ್ಯದಲ್ಲಿ ಇಂಗ್ಲೀಷಲ್ಲಿ ಏನಂತಾರೆ, ಪರ್ಸಾನಿಫಿಕೇಶನ್ ಆಫ್ ಕರೇಜ್, ಕನ್ವಿಕ್ಷನ್, ಜಸ್ಟಿಸ್. ಸುಭಾಷಿಣಿ ಅಲಿ ಅವರು, ಬಿಲ್ಕಿಸ್ ಬಾನು ಏನೊಂದು ನ್ಯಾಯದ ಪ್ರಕ್ರಿಯೆಯನ್ನು ತಿರುಚಿ ಆ ಅಪರಾಧಿಗಳನ್ನು ಹೊರಗೆ ಬಿಡುವಂತಹ ಕೆಲಸವನ್ನು ಗುಜರಾತ್ ಸರ್ಕಾರ ಮಾಡಿತ್ತು. ಅದನ್ನು ಮತ್ತೊಮ್ಮೆ ನಮ್ಮ ಸರ್ಕಾರದ, ನಮ್ಮ ಕರ್ನಾಟಕದ ನ್ಯಾಯಾಧೀಶೆಯಾದಂಥವರು ಅಲ್ಲಿನ ಮುಖ್ಯವಾಗಿದ್ದರು, ಅವರಿಂದ ನ್ಯಾಯವನ್ನು ದೊರಕಿಸಿದ್ರಲ್ಲಿ ಏನು ಮಾಡಿದ್ದಾರೆ, ತಮ್ಮಿಂದ ತಮ್ಮ ಉತ್ಕೃಷ್ಟ ವಿಚಾರಗಳನ್ನಿಟ್ಟಿದ್ದಾರೆ. ನಾನು ಇಷ್ಟೇ ಜೋಡಿಸ್ಬೈತಾ ಇದ್ದೇನೆ. ಮೊದಲನೇದ್ದು ಏನಂದರೆ, ಇವತ್ತು ಹೋರಾಟದ ನಡಿಗೆ ಹಾಸನದ ಕಡೆ ಏನಿದೆಲ್ಲ, ಈ ಹೋರಾಟದ ನಡಿಗೆ ಸಮಾನತೆ ಕಡೆಯ ನಡಿಗೆ ಆಗ್ಬೇಕು. ನಮ್ಮ ದೇಶದಲ್ಲಿ ಮೂರು ಅತಿ ಉತ್ಕೃಷ್ಟ ಸತ್ಯಾಗ್ರಹಗಳು ನಡೆದಿವೆ. ಮೊದಲನೆಯದಾಗಿ ಮಹಾಡ್ ಸತ್ಯಾಗ್ರಹ, ಆ ಐತಿಹಾಸಿಕ ಸತ್ಯಾಗ್ರಹದ ರೂವಾರಿ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1927 ಶತಮಾನಗಳಿಂದ ಶೋಷಣೆಗೊಳ್ಳುವಂಥ ಜನತೆಯನ್ನು ಸಮಾನತೆ ಕಡೆ ನಡಿಗೆ ಒಯ್ದರು. ನಮ್ಮ ಸಾಮ್ರಾಜ್ಯದಲ್ಲಿ ಸೂರ್ಯ ಮುಳುಗುವುದಿಲ್ಲ ಅನ್ನುವ ಅಹಂಕಾರದ ಪರಾಕಾಷ್ಠೆ ಹೊಂದಿದಂಥ ಬ್ರಿಟಿಷರಿಗೆ, ನಿಮ್ಮ ಸಾಮ್ರಾಜ್ಯ ಸೂರ್ಯ ಮುಳುಗುವುದು ಅಷ್ಟೇ ಅಲ್ಲ, ನಿಮ್ಮ ನಡುಗಡ್ಡೆಗೆ ವಾಪಸ್ ಹೋಗುವಂತೆ ಮಾಡೋದ್ರೊಳಗೆ ಉಪ್ಪು ಸತ್ಯಾಗ್ರಹ. ಈ ಮಹಾಡ್ ಸತ್ಯಾಗ್ರಹ ಆದರೆ 3 ವರ್ಷಗಳಲ್ಲಿ ಏನಾಯ್ತಲ್ಲ, ಅದು ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ, ಜಗತ್ತಿನ ಹೋರಾಟಗಾರರಿಗೆ, ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಅವರಿಗೆ, ನೆಲ್ಸನ್ ಮಂಡೇಲಾ ಅವರಿಗೆ ಪ್ರೇರಣಾದಾಯಕವಾಗಿದೆ. ಅದರಷ್ಟೇ ಮಹತ್ವದ್ದು ಸಾಮೂಹಿಕ ನಾಯಕತ್ವದಲ್ಲಿ ನಡೆದಂತಹ ದೆಹಲಿ ಬಾರ್ಡರ್ದ ರೈತರ ಐತಿಹಾಸಿಕ ಹೋರಾಟ ಏನದಲ್ಲ, ಹೋರಾಟದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಿದೆ. ಸಾಮೂಹಿಕ ಮುಖಂಡತ್ವದಿಂದ ಸಾಮಾನ್ಯ ಜನರು, ಸಹಸ್ರ ಸಂಖ್ಯೆಯಲ್ಲ, 10,000 ಅಲ್ಲ, ಲಕ್ಷಗಟ್ಟಲೆ ಜನ ವರ್ಷ ಪೂರ್ಣ ಹೋರಾಟ ಮಾಡಿ ಅಹಂಕಾರಿ, ಅಸಹಿಷ್ಣುತೆ, ಅಸಾಮರ್ಥ್ಯದ ಪ್ರತೀಕವಾಗಿರುವಂತಹ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಬಗ್ಗಿ 3 ಕರಾಳ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳುವ ಹಾಗೆ ಮಾಡಿದರು. ಅದು ಒಂದು ದೊಡ್ಡ ಇತಿಹಾಸ ಇದೆ. ಇವತ್ತಿನ ಈ ಹಾಸನದ ಸಭೆಯನ್ನು ಕೂಡ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಮಹಿಳೆಯರ ಘನತೆಗೆ, ಮಹಿಳೆಯರ ಗೌರವಕ್ಕೆ, ಮಹಿಳೆಯರ ಸಮಾನತೆ ಕಡೆಗೆ ಆ ನಡಿಗೆ ಆಗಲಿಕ್ಕೆ ಇದು ಒಂದು ಕೂಡ ನಾಂದಿ ಆಗಲಿ. ಹಲವಾರು ವರ್ಷಗಳು, ದಶಕಗಳಿಂದ ಇಲ್ಲೇನೊಂದು ಪಾಳೆಗಾರಿಕೆ ನಡೀತಾ ಇದೆ ದೇವೇಗೌಡರು ಮತ್ತು ಅವರ ಫ್ಯಾಮಿಲಿದು. ಜನರಲ್ಲಿ ಏನೊಂದು ಧೈರ್ಯ ಇಲ್ಲ, ಇವತ್ತು ಧೈರ್ಯದಿಂದ ಬಂದಿದ್ದಾರೆ. ಇವತ್ತು ನಮ್ಮ ಈ ಬೃಹತ್ ಮೆರವಣಿಗೆ ಬರುವಾಗ ಪ್ರತಿಯೊಂದು ಕಡೆಗೆ ಹಾಸನದ ಜನ ತುಂಬ ಆಸಕ್ತಿಯಿಂದ ನೋಡ್ತಾ ಇದ್ರು. ನಮ್ಮ ದೇಶದ ಎಲ್ಲ ಕಡೆಗೂ ಕೂಡ ಮಹಿಳೆಯರ ವಿರುದ್ಧ ಏನು ಅತ್ಯಾಚಾರ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಅಧಿಕಾರದ ದುರುಪಯೋಗದಿಂದ, ಹಣದ ದುರುಪಯೋಗದಿಂದ ಅವ್ರದ್ದೇನೊಂದು ಪಾಳೆಗಾರಿಕೆ ಇದೆ, ಅದರ ದರ್ಪದಿಂದ ಇದು ಇಂತಹ ಒಂದು ದುಷ್ಕೃತ್ಯ ದುಷ್ಕರ್ಮಗಳ ಕೊನೆಗೆ ಇದು ಒಂದು ಶುರುವಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಮತ್ತು ಈ ಹೋರಾಟ ನಾವಿವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಇದರ ಅನುಸರಣೆಯಲ್ಲಿ ನಾವು ಸಮಗ್ರ ನ್ಯಾಯವನ್ನು ಪಡೆಯಬೇಕಾದರೆ ಇದಕ್ಕೆ ಒಂದು ಅನುಸರಣೆಯಾಗಿ ವ್ಯವಸ್ಥಿತ ಹೋರಾಟವನ್ನು ರೂಪಿಸುವ ಐತಿಹಾಸಿಕ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ಅದರಲ್ಲಿ ನಿಮ್ಮೆಲ್ಲರ ಜೊತೆಗೆ ಕೂಡಿಕೊಂಡು ಒಂದು ನ್ಯಾಯಾಂಗದ ಹೋರಾಟದಲ್ಲಿ, ಕಳೆದ 4 ದಶಕಗಳಲ್ಲಿ ನಾವು ನ್ಯಾಯಾಂಗದ ಹೋರಾಟ ಮಾಡಿ ಯಶಸ್ಸನ್ನು ಮಾಡಿದ್ದೇವೆ. ವಿಶೇಷ ನಿಮಗೆ ನೆನಪಿದೆ, ಬಳ್ಳಾರಿಯ ಪಾಳೆಗಾರಿಕೆ, ಗಾಲಿ ಜನಾರ್ದನ ರೆಡ್ಡಿ ಅವರ ಸಹೋದರರ ಒಂದೇನು ಮೈನಿಂಗ್ ಮಾಫಿಯಾ ಇತ್ತು, ಅದೇ ಪ್ರಕಾರ ಇಲ್ಲೊಂದೇನು ಪಾಳೆಗಾರಿಕೆ ಇದೆ. ಇದರ ಅಂತ್ಯವನ್ನು ನಾವು ಇವತ್ತು ಶುರು ಮಾಡಬೇಕಾಗಿದೆ. ಅದರಲ್ಲಿ ನ್ಯಾಯಾಂಗದ ಹೋರಾಟಕ್ಕೆ ಸಮಗ್ರವಾಗಿ ನನ್ನ ಜೀವನದ ಕೊನೆಯ ಉಸಿರಿನವರೆಗೆ ನಿಮ್ಮ ಜೊತೆಗಿರ್ತೀನಿ, ನಾನು ಅದಕ್ಕೆ ಸಮಗ್ರವಾಗಿ ನಾನು ನಿಮ್ಮ ಜೊತೆಗೆ ಕೂಡ್ತೀನಿ ಅಂತ ನಾನು ಇವತ್ತು ಹೃತ್ಪೂರ್ವಕ ಭರವಸೆಯನ್ನು ಕೊಡೋದು. ಅಷ್ಟೇ ಅಲ್ಲ, ಇದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವೇನು ಇವತ್ತು ಧೈರ್ಯದ ಪ್ರತೀಕವಾಗಿ ಒಂದು ಐತಿಹಾಸಿಕ ಹೋರಾಟವನ್ನು ಶುರು ಮಾಡಿದಿರಿ. ಇದು ಎಲ್ಲ ವಿಶ್ವದ ಪ್ರಜ್ಞಾವಂತ ಮಹಿಳೆ ಪುರುಷರು ಎಲ್ಲರೂ ಹೋಗಿ ಈ ಪ್ರಕಾರದ ಹೋರಾಟಗಳಿಗೆ ಬೆಂಬಲವಾಗಿ ಈ ನಮ್ಮ ಹೋರಾಟದ ನಡಿಗೆ ಸಮಾನತೆಯ ನಡಿಗೆ ಆಗಲಿ,
ಮಹಿಳೆಯರಿಗೆ ಘನತೆ ಗೌರವವನ್ನು ತರುವಂತಹದ್ದಾಗಲಿ, ಅನ್ಯಾಚಾರ ಮಾಡಿದವರ ವಿರುದ್ಧ ಧೈರ್ಯವಾಗಿ ಮುಂದೆ ಬಂದು ಅವರು ನ್ಯಾಯಕ್ಕಾಗಿ ಹೋರಾಟ ಮಾಡುವಂತೆ ಆಗಲಿ. ಇದು ಬಹಳ ಮಹತ್ವದ್ದಿದೆ. ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ, ನೀವೆಲ್ಲ ಹೋರಾಟಗಾರರು, ಕರ್ನಾಟಕದ ಉದ್ದಕ್ಕೆ ಇಷ್ಟು ಉತ್ಕೃಷ್ಟ ಬೇಡಿಕೆಗಳಿಟ್ಟಿಲ್ಲ, ಪ್ರತಿಯೊಂದು ಬೇಡಿಕೆಯು ತುಂಬ ನ್ಯಾಯಪೂರ್ಣವಾಗಿದೆ. ಅದನ್ನು ಈಡೇರಿಸುವಲ್ಲಿ ನಾವೆಲ್ಲರೂ ಕೂಡಿ ಹೋರಾಟ ಮಾಡೋಣ. ಇಲ್ಲೇನೊಂದು ಮಹತ್ವದ ನೀವು ಕೂಡಿ ಆರಿಸಿದಂತಹ ಒಂದು ರಾಜ್ಯ ಸರ್ಕಾರಕ್ಕೆ ಹೇಳಿದರೆ, ಮುಖ್ಯಮಂತ್ರಿಗಳೇ, ಗೃಹ ಮಂತ್ರಿಗಳೇ, ಕಾಯ್ದೆ ಮಂತ್ರಿಗಳೇ, ಈಗಲಾದರೂ ತಡವಾದರೂ ಕೂಡ ಆಸನಕ್ಕೆ ಬನ್ನಿ. ಯಾವ ಮಹಿಳೆಯರು ಇವತ್ತು ನೊಂದಿದ್ದಾರೆ, ಯಾರು ಅತ್ಯಾಚಾರಕ್ಕೆ ಒಳಗಾಗಿದ್ದರೆ ಅವರಿಗೆ ಸಾಂತ್ವನ ಹೇಳಿ, ಅವರಿಗೆ ರಕ್ಷಣೆ ಕೊಡಿ, ಅವರಿಗೆ ಕಾಯ್ದೆಯ ಬಲ ಕೊಡಿ ಅಂತ ಏನು ಕೇಳ್ತಾ ಇದ್ದೀರಲ್ಲ, ಈ ಎಲ್ಲ ಬೇಡಿಕೆಗಳು ತುಂಬ ಅರ್ಥಪೂರ್ಣವಾಗಿವೆ. ಇದರೆಲ್ಲರೂ ನಿಮ್ಮ ಜೊತೆಗೆ ಜನ ಆಂದೋಲನ, ಮಹಾಮೈತ್ರಿ, ಜನಸಂಗ್ರಾಮ ಪರಿಷತ್ತು, ಬೇರೆ ಬೇರೆ ಹೋರಾಟಗಳನ್ನ ನಾವೇನು ಮಾಡಿದ್ದೇವೆ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ನಾವು ನೀವೆಲ್ಲರೂ ಕೂಡಿ ಈ ಒಂದು ಹಾಸನದ ಬೃಹತ್ ಪ್ರತಿಭಟನೆ ಇವತ್ತೇನು ಮೆರವಣಿಗೆ ಆಗಿದೆ. ಸುಹಾಸಿನಿಯಲ್ಲಿ ಅವರು ಹೇಳಿದಾಗ ಮಹಾರಾಜಲ್ಲ, ಪ್ರಜಾಪ್ರಭುತ್ವದ ಪ್ರತೀಕವಾಗಿ, ಸಂವಿಧಾನದ ಪ್ರತೀಕವಾಗಿ ಏನು ಹೋರಾಟ ಇದೆ, ಇದು ಒಂದು ತಾತ್ವಿಕ ಹಂತಿನ ಕಡೆಗಡೆ ಹೋರಾಟ ಮಾಡೋಣ ಅಂತ ಹೇಳಿ ಅಂಬೇಡ್ಕರ್ ಅವರಿಗೆ ಒಂದು ಇಡೀ ಇದರೊಳಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗೆ ಕೇಳ್ತಾರೆ, ಅತಿ ಮಹತ್ವದ್ದು ಏನಿದೆ ಅಂಶ ಅಂತ ಹೇಳಿ 32ನೇ ಆರ್ಟಿಕಲ್. ಅದೇ ಆರ್ಟಿಕಲ್ ಕಡೆಗೆ ನಾವು ಈ ಬಳ್ಳಾರಿ ಮಂದಿನೆಲ್ಲ ಜೈಲಿಗೆ ಕಳಿಸಿದ್ದು. ಇದಕ್ಕೆ ಎಲ್ಲ ಪ್ರತಿಯೊಂದು ಹೋರಾಟದಲ್ಲಿ ನ್ಯಾಯವಾಗಬೇಕಾದ್ರೆ ಆ ಸಂವಿಧಾನದಲ್ಲಿ ಆ ಶಕ್ತಿ ಇದೆ. ಅದರಲ್ಲಿ ನಾವು ನೀವು ವಿಶ್ವಾಸ ಇಡೋಣ. ಅಂಬೇಡ್ಕರ್ ಅವರು ನಮಗೆ ಉತ್ಕೃಷ್ಟ ಕೊಡುಗೆ ಕೊಟ್ಟಿದ್ದಾರೆ, ಆ ಹೋರಾಟವನ್ನು ಮಾಡೋಣ, ಅದರಲ್ಲಿ ನಿಮ್ಮ ಜೊತೆಗೆ ಇದ್ದೇನಂತ ಹೇಳಿ ಸಂಘಟಕರಿಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹಮ್ ಲಡೆಂಗೆ ಹಮ್ ಜೀತೆಂಗೆ ಅಂತ ನೀವು ಹೇಳ, ಹಮ್ ಲಡೆಂಗೆ ಹಮ್ ಲಡೆಂಗೆ. ಇನ್ನೊಂದು ಮಹತ್ವದ್ದು ಹೇಳ್ತೀನಿ, ಮಾನವ ಕುಲದ ಭವಿಷ್ಯಕ್ಕಾಗಿ ಪರಿಸರವನ್ನು ರಕ್ಷಣೆ ಮಾಡ್ಬೇಕು ನಾವೆಲ್ಲ. ನಾ ಹೇಳ್ತೀನಿ ಜಂಗಲ್ ಬಚಾವ್ ಅಂತ, ನೀವು ಹೇಳ್ತೀನಿ ಮಾನವ ಬಚಾವ್. ಜಂಗಲ್ ಬಚಾವ್, ಜಂಗಲ್ ಬಚಾವ್, ಮಾನವ ಬಚಾವ್, ಮಾನವ ಬಚಾವ್. ಸರ್ ಹಿರೇಮಠ್ ಸಾಹ್ ಅವರಿಗೆ ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.